धीर 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 धीराधे सुल्तान धीर 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 धीराधे सुल्तान। नमस्कार, ಯಾರು ಗೊತ್ತಿದೆಯೋ ಗೊತ್ತಿಲ್ವೋ ಮಧ್ಯ ದಾರಿಯಲ್ಲಿ ಬರ್ತಿರೋ ನಾನು ಇನಾಮ್ ಅಂಡ್ ವೆಲ್ಕಮ್ ಟು ಸ್ವಲ್ಪ ಜಾಸ್ತಿ ಪ್ರೆಸೆನ್ಸ್ ಲೈವ್ ಸ್ಟೋರಿ ಟೆಲ್ಲಿಂಗ್, ಲೈವ್ ಕತೆ ಹೇಳುವಿಕೆ ಮೌಲ್ಯ 70ನೇ ಎಪಿಸೋಡ್. ನಾನು ಬರ್ತೀನಿ ಈ ಬ್ರೇಕ್ ಆದ ಮೇಲೆ. ಶುರು ಮಾಡೋಣ. ಶೇಷಾದ್ರಿಪುರಂ ಕಾಲೇಜಲ್ಲಿ ಒಬ್ಬ ಕೂಲ್ ಲೆಕ್ಚರರ್ ಎಂಟರ್ ಮಾಡ್ತಾರೆ ಕ್ಲಾಸ್ ರೂಮ್. ಕಕ್ಷದಲ್ಲಿ ಎಂಟರ್ ಮಾಡಿದಾದ್ಮೇಲೆ ನೋಡ್ತಾರೆ ಏನಾಯ್ತು, ಸ್ಟೂಡೆಂಟ್ಸ್ ಎಲ್ಲ ಕೂತಿದ್ದಾರೆ, ತುಂಬಾ ಬೋರ್ ಆಗಿದ್ದಾರೆ, ತುಂಬಾ ಸ್ಯಾಡ್ ಆಗಿದ್ದಾರೆ. ಆ ಲೆಕ್ಚರರ್ ಬಂದು ಕೇಳ್ತಾರೆ ಏನಾಯ್ತು ಏನಾಯ್ತು ಎಲ್ರಿಗೂ ಏನಾಯ್ತು. ಆ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾರೆ ಇಲ್ಲ ನಮ್ಮ ಫ್ರೆಂಡ್ ಇದ್ದಾನೆ ಆ ಕ್ಲಾಸ್ ರೂಮಲ್ಲಿ ಇದ್ದ ಅವನು ರಾಮು ಅಂತ, ಅವನು ಬಂದು ಅವನು ಹಾಸ್ಪಿಟಲಲ್ಲಿ ಇದ್ದಾನೆ, ಅವನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ. ಲೆಕ್ಚರರ್ ಬಂದು ಮಿಸ್ಟರ್ ಪಂಕಜ್ ಅಂತ, ಪಂಕಜ್ ಬಂದು ಎಲ್ರು ಜಸ್ಟ್ ಸೆಟಲ್ ಡೌನ್, ಶುರು ಮಾಡೋಣ ಕ್ಲಾಸು. ಸರ್ ಬೇಡ ಸರ್, ಶುರು ಮಾಡೋಣ ಇವತ್ತಿನ ಕ್ಲಾಸ್ ಸ್ಪೆಷಲ್, ಶುರು ಮಾಡೋಣ ಅಂತ ಹೇಳಿ ಪಂಕಜ್ ಆದಮೇಲೆ ಪಂಕಜ್ ಆಮೇಲೆ ಏನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರು ನೋಡಿ. ನಾನು ನನ್ನ ವಾಲೆಟಲ್ಲಿ ಒಳಗಡೆ ಏನಿದೆ ಗೊತ್ತಿದೆಯೋ ಸ್ಟೂಡೆಂಟ್ಸ್ ಎಲ್ಲ ಏನಿಲ್ಲ ಸರ್ ಏನಾದರೂ ಇದೆಯಾ ಸರ್ ಅಂತ ಮಾತಾಡ್ತಾ ಇದ್ರು. ಪಂಕಜ್ ಬಂದು ಓಕೆ ವೆರಿ ಗುಡ್ ಐಡಿಯಾಸ್ ನನಗೆ ಮಾತಾಡೋದು ಬಿಡಿ, ಇವಾಗ ತಗೊಂಡು 20 ರೂಪಾಯಿ ಇರ್ತಾರೆ ಓಕೆನಾ, 20 ರೂಪಾಯಿ 10 ರೂಪಾಯಿ ಎಲ್ಲರೂ ನೋಡ್ತಿದ್ದೀರಾ, ಹೌದು ನೋಡ್ತಿದ್ದೀವಿ ಓಕೆ. ಇದ್ರನ್ನ ಮೌಲ್ಯ ಎಷ್ಟು? 20 ರೂಪಾಯಿ. ಏನು ಸರ್ ಹಿಂಗೆ ಕೇಳ್ತಿದ್ದೀರಾ, ಓಕೆ ಸೂಪರ್, ಗೊತ್ತಿದೆ ಅಲ್ವಾ ಓಕೆ. ಇವಾಗ ನಾನು ಇದು ಹಿಂಗೆ ಮಾಡ್ತೀನಿ ಓಕೆನಾ, ಇವಾಗ ಎಲ್ಲ ಕ್ರಂಬಲ್ ಅಪ್ ಮಾಡಿದ್ದೀನಿ. ಇವಾಗ ಏನಿದೆ ಇದ್ರನ್ನ ಮೌಲ್ಯ? ಸರ್ ಹಿಂಗೆ ಕೇಳ್ತಿದ್ದೀರಾ 20 ರೂಪಾಯಿ ಶೋರಾ ಸರ್ 20 ರೂಪಾಯಿ ಸರ್ ಅದು ಓಕೆ ಓಕೆ. ಇವಾಗ ಇನ್ನ ತುಂಬ ಮಾಡಿ ಕೆಳಗಡೆ ಹಾಕ್ತಾ ಇದ್ದೀನಿ. ಇವಾಗ ಎಷ್ಟಾಯ್ತು ಇದರ ನಮ್ಮ ಮೌಲ್ಯ ಎಷ್ಟಾಯ್ತು? ಸರ್ 20 ರೂಪಾಯಿನೇ ಇರುತ್ತೆ ಸರ್ ಓಕೆ. ಇವಾಗ ಹಿಂಗೆ ಮಾಡಿದರೆ ಇವಾಗ ಸರ್ 20 ರೂಪಾಯಿನೇ ಸರ್ ಓಕೆ. ಇದು ಟೇರ್ ಮಾಡಿ ತಿರ್ಗಾ ಅಣಿಸಿದ್ರೆ ಎಷ್ಟಾಗುತ್ತೆ? ಸರ್ 20 ರೂಪಾಯಿನೇ ಆಗುತ್ತೆ ಸರ್. ಏನು ಹಿಂಗೆ ಕೇಳ್ತಿದ್ದೆ ಕರೆಕ್ಟ್. ಇದು ಏನಾದರೂ ಆಗಲಿ ಇದರನ್ನ ಮೌಲ್ಯ ಅಷ್ಟೇ ಇರುತ್ತೆ. ಎಷ್ಟಾದರೂ ಕ್ರಂಬಲ್ ಆಗಲಿ ಎಷ್ಟಾದರೂ ಕುಣಿತಾ ಇದ್ರೆ ಆ ಮೌಲ್ಯ ಅಷ್ಟೇ ಇರುತ್ತೆ. ಆ ಮೌಲ್ಯ ಯಾವಾಗಲೂ ಚೇಂಜ್ ಆಗಲ್ಲ. ಅದರನ್ನ ಮೌಲ್ಯ ಎಷ್ಟು ಇತ್ತೋ ಅದೇ ಇರುತ್ತೆ, ಅದೇ ಫ್ಯೂಚರಲ್ಲೂ ಇರುತ್ತೆ. ಅದರನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ, ಯಾರು ಏನಾದರೂ ಮಾಡ್ಕೊಳ್ಳಿ ಅದರನ್ನ ಮೌಲ್ಯ ಅಷ್ಟೇ ಇರುತ್ತೆ. ಸರ್ ಏನು ಹೇಳ್ತಿದ್ರ ಪಂಕಜ್ ಹೇಳ್ತಾರೆ ನೋಡಪ್ಪ ರಾಮು ಒಂದು ಎಕ್ಸಾಂಪಲ್, ಅವನ ಮೌಲ್ಯ ಅವ್ನು ನೋಡಿ ಅದಕ್ಕೆ ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ. ನಿಮ್ಮ ಒಳಗಡೆ ಏನೇನು ಮೌಲ್ಯ ಇದೆಯೋ ಅದು ಹಂಗೆ ಇರುತ್ತೆ. ಲೈಫ್ ಬಂದು ಲೆಫ್ಟ್ ರೈಟ್ ಸೆಟ ಟಡ 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 ಅಂತ ಹೊಡಿತಾ ಇರುತ್ತೆ. ಬಟ್ ನಿಮ್ಮ ಮೌಲ್ಯ ಚೇಂಜ್ ಆಗುತ್ತಾ? ಈ ನೋಟ್ ಚೇಂಜ್ ಆಯ್ತಾ ಇಲ್ವಲ್ಲ? ಅದೇ ಥರ ನಿಮ್ಮ ಲೈಫ್, ಅದರನ್ನ ಮೌಲ್ಯ ಯಾವಾಗಲೂ ಚೇಂಜ್ ಮಾಡೋಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅದೇ ಇರೋದು ಮೌಲ್ಯ. ನಿನ್ನ ಮೌಲ್ಯ ಐ ಸ್ಮೃತಿ, ನಿನ್ನ ಮೌಲ್ಯನು ಎಲ್ಲರದು ನಂದು. ಸೊ ಇದು ನಮ್ಮ ಕೈಯಲ್ಲಿದೆ ನನ್ನ ಮೌಲ್ಯ. ಎಲ್ಲರೂ ಖುಷಿಯಾದರು. ಆಮೇಲೆ ಪಂಕಜ್ ಹೇಳಿದ್ರು ಓಕೆ ಲೆಕ್ಚರ್ ಶುರು ಮಾಡೋಣ ಅಂತ. ಎಲ್ಲರೂ ಆ ಸಾರ್ ಅಂತ ಹೇಳ್ತಾ ಇದ್ರು. ಬಟ್ ಇದಿತ್ತು ಒಂದು ಚಿಕ್ಕ ಸಣ್ಣ ಪುಟ್ಟ ಮೆಸೇಜ್ ಇವತ್ತಿನ ಲೈವ್ ಕತೆ ಹೇಳುವಿಕೆ ಎಲ್ಲಿ ಓಕೆನಾ. ನಾನು ಇನಾಮ್, ನಾನು ಬರ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಹಿಂದಿ ಕತೆ ತಗೊಂಡು ಅಲ್ಲಿ ಟೈಮ್ ತನಕ ನಾನು ನಿಮಗೆ ಒಂದು ಚಿಕ್ಕ ಸಣ್ಣ ಪುಟ್ಟ ಮೆಸೇಜ್ ಹೇಳಿ ಧೀರ 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 ಸುಂದರ ಧೀರ 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 ಧೀರ